ಇವತ್ತು ನಾನು ತುಮಕೂರು ಸರ್ವಿಸ್ ರೋಡ್ ನಲ್ಲಿರುವಂತ ಸುದರ್ಶನ್ ಆಟೋಮೊಬೈಲ್ಸ್ ಯೂಸ್ಡ್ ಕಾರ್ ಶೋರೂಮ್ಗೆ ಬಂದಿದ್ದೀನಿ. ನಮ್ದು ಬಂದ್ಬಿಟ್ಟು ಕರ್ನಾಟಕಗೆ ವಿ ಆರ್ ದ ಫಸ್ಟ್ ಯೂಸ್ಡ್ ಕಾರ್ ಡೀಲರ್ಸ್. ಸೂಪರ್. ಇಡೀ ಕರ್ನಾಟಕಗೆ ನಾವೇ ಫಸ್ಟ್ ಈ ಸೆಕೆಂಡ್ ಹ್ಯಾಂಡ್ ಕಾರ್ ಶೋರೂಮ್ ಸ್ಟಾರ್ಟ್ ಮಾಡಿದವರೇ ನಾವು. ಸೊ ನಮ್ಮಲ್ಲಿ ಯಾವುದೇ ರೀತಿಯಾದ ಆಕ್ಸಿಡೆಂಟ್ ಗಾಡಿ ಇರ್ಬೋದು, ಇಲ್ಲಾದ್ರೆ ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್, ಲಿಟಿಗೇಷನ್ ಇರ್ಬೋದು, ಅಂತ ವೆಹಿಕಲ್ಸ್ ಗಳು ನಾವಿಲ್ಲಿ ಯಾವುದೇ ರೀತಿ ವ್ಯವಹಾರ ಮಾಡಲ್ಲ. ಪ್ರೈಸ್ ವೈಸ್ ನಮ್ಮಲ್ಲಿ ಏನು ಅಂದ್ರೆ ಡಿಸ್ಕೌಂಟ್ ಗಿಂತ ನಾವೇನಂದ್ರೆ ಇವಾಗ 10 ರೂಪಾಯಿ ಹೇಳ್ಬಿಟ್ಟು ನಾವು ಅದನ್ನ 5 ರೂಪಾಯಿ 3 ರೂಪಾಯಿ ಆ ತರ ನಾವು ಬಿಸ್ನೆಸ್ ಮಾಡಲ್ಲ. ಯಾಕೆ ನಮ್ಮ ಹತ್ರ ಏನಂದ್ರೆ ಕ್ವಾಲಿಟಿ ಇರುತ್ತೆ. ಕಸ್ಟಮರ್ ಬಂದ್ರೆ ಒಂಥರ ಹೆಂಗೆ ಅಂದ್ರೆ ಲವ್ ಅಟ್ ಫಸ್ಟ್ ಸೈಟ್ ಆಗಬೇಕು ಗಾಡಿ ನೋಡಿದ್ರೆ. 125,000 ನಮ್ಮಲ್ಲಿ 15-20 ಲಕ್ಷವರೆಗೂ ಸಿಗುತ್ತೆ. ಮೈನ್ ಏನಂದ್ರೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್, ಬಂದ್ರೆ ಅವರು ಖಾಲಿ ಕೈಯಲ್ಲಿ ಹೋಗ್ಬಾರ್ದು. ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ತುಮಕೂರು ಸರ್ವಿಸ್ ರೋಡ್ ನಲ್ಲಿರುವಂತ ಸುದರ್ಶನ್ ಆಟೋಮೊಬೈಲ್ಸ್ ಯೂಸ್ಡ್ ಕಾರ್ ಶೋರೂಮ್ಗೆ ಬಂದಿದ್ದೀನಿ. ಸೊ ಇದಿರೋದು ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿಯಿಂದ ತುಮಕೂರು ರೋಡ್ಗೆ ಬರಬೇಕಾದ್ರೆ ಲೆಫ್ಟ್ ಸೈಡ್ನಲ್ಲೇ ಸಿಗುತ್ತೆ. ಸೊ ಇನ್ನೂ ಸ್ಪಷ್ಟವಾಗಿ ಹೇಳಬೇಕು ಅಂದರೆ ಮೆಟ್ರೋ ಸ್ಟೇಷನ್ ಕೆಳಗಡೆನೆ ಇದೆ. ಸೊ ಹಾಗಾಗಿ ನೀವು ಜಾಸ್ತಿ ಹುಡುಕೋ ಅವಶ್ಯಕತೆ ಇರೋದಿಲ್ಲ. ಸೊ ಇಲ್ಲೂ ಕೂಡ ಸಾಕಷ್ಟು ವೆಲ್ ಮೇಂಟೈನ್ಡ್ ಯೂಸ್ಡ್ ಕಾರ್ಸ್ಗಳಿದ್ದಾವೆ, ಹಾಗೂ ಕೆಲವು ಬಜೆಟ್ ಫ್ರೆಂಡ್ಲಿ ಕಾರ್ಸ್ಗಳು ನಿಮಗೋಸ್ಕರ ಇದ್ದಾವೆ. ಸೊ ಎಲ್ಲದರ ಕಂಪ್ಲೀಟ್ ಮಾಹಿತಿಗಳನ್ನ ನಿಮಗೋಸ್ಕರ ತಿಳಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಸೊ ಹಾಗೆ ಇಲ್ಲಿ ಯಾವುದೇ ಕಾರ್ಗಳು ತೊಗೊಂಡ್ರು 100% ಆಕ್ಸಿಡೆಂಟ್ ಫ್ರೀ ಗಾಡಿಗಳು ನೀವು ನೋಡ್ಬೋದು. ಇನ್ನು ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಸಲ ನೋಡ್ತಾ ಇದ್ರೆ, ನಾನು ನಿಮಗೆ ಹೊಸ ಕಾರ್ಗಳ ರಿವ್ಯೂಸ್ ಆಗಿರ್ಬೋದು ಅಥವಾ ಈ ರೀತಿ ಯೂಸ್ಡ್ ಕಾರ್ಸ್ಗಳ ಮಾಹಿತಿಗಳಾಗಿರ್ಬೋದು, ಹಾಗೆ ಇನ್ನು ಹಲವಾರು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ನಿಮ್ಮ ಮುಂದೆ ತರೋಕ್ಕೆ ಪ್ರಯತ್ನ ಮಾಡ್ತೀನಿ. ಹಾಗಾಗಿ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಒತ್ಬೋದು, ಅದರಿಂದ ನಾನು ಮುಂದೆ ಯಾವುದೇ ವಿಡಿಯೋ ಮಾಡಿದ್ರು ಮೊದಲು ನಿಮಗೆ ಗೊತ್ತಾಗುತ್ತೆ. ಇನ್ನು ತಡ ಮಾಡೋದು ಬೇಡ, ನಾನು ಪ್ರವೀಣ್ ಗೌಡ್ರು, ನೀವು ನೋಡ್ತಾ ಇದ್ರೆ ಟೆಕ್ಕಿ ಗೌಡ್ರು, ಬನ್ನಿ ಶುರು ಮಾಡೋಣ. ಸ್ನೇಹಿತರೆ, ಇವತ್ತು ನಮ್ಮ ಜೊತೆ ಸುದರ್ಶನ್ ಆಟೋಮೊಬೈಲ್ಸ್ನ ಇನ್ಚಾರ್ಜ್ ಆದ ಶೋಧನ್ ಅವರು ನಮ್ಮ ಜೊತೆ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ, ಟೆಕ್ಕಿ ಗೌಡ್ರು ಚಾನಲ್ಗೆ ನಿಮಗೆ ಸ್ವಾಗತ ಸರ್. ನಮಸ್ಕಾರ ಸರ್. ಸ್ಟ್ರೈಟ್ ಆಗಿ ಕ್ವೆಶನ್ ಕೇಳ್ತೀನಿ ಸರ್, ನಿಮ್ಮ ಸುದರ್ಶನ್ ಆಟೋಮೊಬೈಲ್ ಸ್ಪೆಷಾಲಿಟಿ ಏನು ಸರ್? ಸರ್, ನಮ್ಮ ಸುದರ್ಶನ್ ಆಟೋಮೊಬೈಲ್ ಸ್ಪೆಷಾಲಿಟಿ ಅಂದರೆ, ನಾವು ಇದನ್ನ ಓಪನ್ ಮಾಡಿ ಆಲ್ಮೋಸ್ಟ್ 78 ನಮ್ದು ಓಪನ್ ಆಗಿರೋದು. ಓಕೆ. ನಮ್ದು ಬಂದ್ಬಿಟ್ಟು ಕರ್ನಾಟಕಗೆ ವಿ ಆರ್ ದ ಫಸ್ಟ್ ಯೂಸ್ ಕಾರ್ ಡೀಲರ್ಸ್. ಓ ಸೂಪರ್. ಇಡೀ ಕರ್ನಾಟಕಗೆ ನಾವೇ ಫಸ್ಟ್ ಈ ಸೆಕೆಂಡ್ ಹ್ಯಾಂಡ್ ಕಾರ್ ಶೋರೂಮ್ ಸ್ಟಾರ್ಟ್ ಮಾಡಿದವರೇ ನಾವು. ಒಳ್ಳೆ ವಿಚಾರ ಸರ್. ನಮ್ಮಲ್ಲಿ 2 ಬ್ರಾಂಚ್ ಇದೆ, ಒಂದು ಬಂದ್ಬಿಟ್ಟು ಸುದರ್ಶನ್ ಅವ್ರದ್ದು ಸಂದೀಪ್ ಮೋಟರ್ಸ್, ಓಕೆ, ಇನ್ನೊಂದು ಇಲ್ಲಿ ಸುದರ್ಶನ್ ಆಟೋಮೊಬೈಲ್ಸ್ ಅಂತ. ಸರಿ ಸರ್. ನಮ್ಮಲ್ಲಿ ಮಲ್ಟಿ ಬ್ರ್ಯಾಂಡ್ ಯೂಸ್ ಕಾರ್ಸ್ ನಾವು ಮಾಡೋದು, ಅಂದ್ರೆ ಬರೀ ಮಾರುತಿ ಆ ತರ ಅಂತಲ್ಲ, ಎನಿ ಬ್ರ್ಯಾಂಡ್, ಎನಿ ವೇರಿಯಂಟ್ಸ್, ಎನಿ ಕಲರ್, ಎಲ್ಲಾ ತರ ಗಾಡಿಗಳು ನಮ್ಮಲ್ಲಿ ಅವೈಲಬಿಲಿಟಿ ಇದೆ. ನಾನು ಕೂಡ ನೋಡ್ತಾ ಇದ್ದೆ ಸರ್, ಟಾಟಾ ನ್ಯಾನೋ ಇಂದ ಹಿಡಿದು BMW ವರೆಗೂ ಎಲ್ಲಾ ಕಾರ್ಸ್ ಗಳನ್ನು ಇಟ್ಟಿದ್ದೀವಿ. ಹೌದು, ಪ್ರತಿಯೊಂದು. ಅವಾಗಿಂದ ಆಕ್ಚುಲಿ ಬ್ಯಾಂಗ್ಳೂರಲ್ಲಿ ಬಜಾರ್ ಸ್ಟಾರ್ಟ್ ಮಾಡಿಸಿದ್ದು ನಾವು ಅವಾಗಿಂದ. ಓಕೆ. ಇದ್ರದ್ದು ಓನರ್ ಬಂದ್ಬಿಟ್ಟು ಮಿಸ್ಟರ್ ಜಿ ಮಹಾದೇವನ್ ಬಾಬು ಅಂತ. ಓಕೆ. ಇವಾಗ ಈ ಸುದರ್ಶನ್ ಆಟೋಮೊಬೈಲ್ಸ್ ಮಿಸ್ಟರ್ ಸಂದೀಪ್ ಎಂ ಬಾಬು ಅಂತ ಅವರ ಮಗ, ಅವರೇ ನೋಡ್ಕೊಂತಿರೋದು ಇದನ್ನೆಲ್ಲ ಬಿಸ್ನೆಸ್. ಓಕೆ ಸರ್. ನಾವೆಲ್ಲ ಇಲ್ಲಿ ಒಂದು 28 ಇಂದ ನಾವು ಸರ್ವಿಸ್ ಮಾಡ್ತಾ ಇದೀವಿ, ಒಂದೇ ಕಂಪ್ನಿಲೇ ಕೆಲಸ ಮಾಡ್ತಾ ಇದೀವಿ ನಾವು. ಸರಿ ಸರ್. ಸೊ ನಮ್ಮಲ್ಲಿ ಯಾವುದೇ ರೀತಿಯಾದ ಆಕ್ಸಿಡೆಂಟ್ ಗಾಡಿ ಇರ್ಬೋದು, ಇಲ್ಲಾದ್ರೆ ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್, ಲಿಟಿಗೇಷನ್ ಇರ್ಬೋದು, ಅಂತ ವೆಹಿಕಲ್ಸ್ ಗಳು ನಾವಿಲ್ಲಿ ಯಾವುದೇ ರೀತಿ ವ್ಯವಹಾರ ಮಾಡಲ್ಲ. ತುಂಬಾ ಒಳ್ಳೆ ವಿಚಾರ ಸರ್, ಅದೇ ಪ್ರತಿಯೊಬ್ಬರಿಗೂ ಅದೇ ಬೇಕಾಗಿರೋದು. ಹೌದು. ಹಾಗೂ ನಮ್ಮಲ್ಲಿ
ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ಪ್ರತಿಯೊಂದು ವೇರಿಯಂಟ್ಸ್ ಅಲ್ಲೂ ವೆಹಿಕಲ್ ಅವೈಲಬಿಲಿಟಿ ಇರುತ್ತೆ ಹಾಗೂ ಡಾಕ್ಯುಮೆಂಟೇಶನ್ ಯಾವ್ದೇ ರೀತಿ ನಾವೇ ಎಲ್ಲ ಕಂಪ್ಲೀಟ್ ಮಾಡಿ ಕೊಡೋದು ಯಾವುದೇ ಗಾಡಿ ಇದಾದ್ರು. ಪ್ರೈಸ್ ವೈಸು ನಮ್ಮಲ್ಲಿ ಏನು ಅಂದ್ರೆ ಡಿಸ್ಕೌಂಟ್ಗಿಂತ ನಾವೇನಂದ್ರೆ ಇವಾಗ 10 ರೂಪಾಯಿ ಹೇಳ್ಬಿಟ್ಟು ನಾವು ಅದನ್ನ 5 ರೂಪಾಯಿ 3 ರೂಪಾಯಿ ಆ ಥರ ನಾವು ಬಿಸ್ನೆಸ್ ಮಾಡಲ್ಲ. ಯಾಕೆ ನಮ್ಮ ಹತ್ರ ಏನಂದ್ರೆ ಕ್ವಾಲಿಟಿ ಇರುತ್ತೆ, ಕಸ್ಟಮರ್ ಬಂದ್ರೆ ಒಂಥರ ಹಿಂಗೆ ಅಂದ್ರೆ ಲವ್ ಅಟ್ ಫಸ್ಟ್ ಸೈಟ್ ಆಗಬೇಕು ಗಾಡಿ ನೋಡಿದ್ರೆ. ಆ ಥರ ವೆಹಿಕಲ್ಸ್ ಮಾತ್ರ ನಾವಿಲ್ಲಿ ಇದು ಮಾಡೋದು. ಕಸ್ಟಮರ್ಗೆ ಯಾವ ಥರ ಬೇಕು ಫಸ್ಟ್ ಅದನ್ನ ನಾವು ತಿಳ್ಕೊಂತೀವಿ, ಅವ್ರದ್ದು ಯಾವ ಥರ ನೀಡ್ ಇದೆ, ಇವಾಗ ಅವ್ರು ಡೈಲಿ ಯೂಸ್ ಮಾಡ್ತಾರ, ತಿಂಗಳಿಗೊಂದ್ಸರಿನ ವಾರಕ್ಕೊಂದ್ಸರಿನ, ಸೊ ಅದಕ್ಕೆ ತಕ್ಕಂತೆ ನಾವು ಅವ್ರಿಗೆ ವೆಹಿಕಲ್ಸ್ನ ಹೇಳ್ತೀವಿ. ನೀವು ಪೆಟ್ರೋಲ್ಗೆ ಹೋದ್ರೆ ಒಳ್ಳೇದು, ಡೀಸೆಲ್ಗೆ ಹೋದ್ರೆ ಒಳ್ಳೇದು, ಸಜೆಷನ್ ಹೌದು. ಯಾಕಂದ್ರೆ ಇವಾಗ ಸುಮ್ಮನೆ ಎಷ್ಟೋ ಜನ ಗಾಡಿ ತೊಗೊಬೇಕು ಅಂತ ಬರ್ತಾರೆ, ಪಾಪ ಅವ್ರ ಬಗ್ಗೆ ಮೇಂಟೆನೆನ್ಸ್ ಗೊತ್ತಿರಲ್ಲ, ಒಂದು ದೊಡ್ಡ ಗಾಡಿ ಅಂದ್ರೆ ಓ ಚೆನ್ನಾಗೈತೆ ಅಪ್ಪ ಕಮ್ಮಿ ರೇಟ್ ಸಿಗುತ್ತೆ ಅಂತ ಅಂತಾರೆ. ಆಮೇಲೆ ಅವರು ಸರ್ವಿಸ್ಗೆ ಹೋದಾಗ ನಮ್ಮನ್ನ ನೆನ್ಸ್ಕೊಂಬಾರ್ದು, ಬೈಕೊಂಬಾರ್ದು. ಒಂದ್ಸತಿ ಗಾಡಿ ತಗೊಂಡ ಮೇಲೆ ಅಟ್ಲೀಸ್ಟ್ ಒಂದ್ 2 ವರ್ಷ ಯಾವುದೇ ದೊಡ್ಡ ಮೇಜರ್ ಪ್ರಾಬ್ಲಮ್ ಬರದೇ ಇರೋ ರೀತಿ ಇರಬೇಕು. ಸೊ ಅದರಿಂದ ನಾವು ಅವ್ರಿಗೆ ಏನ್ ಮಾಡ್ತೀವಿ, ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತೀವಿ, ಮೇಂಟೆನೆನ್ಸ್ ಇರ್ಬೋದು, ಇಲ್ಲದ್ರ ಗಾಡಿ ಮೈಲೇಜ್ ಇರ್ಬೋದು, ಪ್ರತಿಯೊಂದು ನಾವು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಅವ್ರಿಗೆ ಫುಲ್ ಟ್ರಾನ್ಸ್ಪರೆಂಟ್ ಆಗಿ ಏನಿದೆ ಎಲ್ಲ ಇದು ಮಾಡ್ತೀವಿ. ಸೊ ಒನ್ಸ್ ದೇ ಆರ್ ಎವ್ರಿಥಿಂಗ್ ಓಕೆ ಅಂದಮೇಲೆ ನಾವು ಪ್ರೊಸೆಸ್ ಮಾಡೋದು ಯಾವ ತರ ಏನು ಅಂತ. ಸರಿ ಸರ್. ಸರ್ ಹಾಗೆ ನಿಮ್ಮ ಶೋರೂಮ್ ಅಲ್ಲಿ ಯಾವ ಪ್ರೈಸ್ ರೇಂಜ್ ಇಂದ ಸ್ಟಾರ್ಟ್ ಆಗಿದೆ ಸರ್? ಸರ್ ನಮ್ಮಲ್ಲಿ ನೋಡಿ ಸರ್, 125,000 ನಮ್ಮಲ್ಲಿ 15-20 ಲಕ್ಷವರೆಗೂ ಸಿಗುತ್ತೆ. ಇನ್ ಕೇಸ್ ಇನ್ನು ಹೈ ಎಂಡ್ ವೆಹಿಕಲ್ಸ್ ಬೇಕಾದ್ರೆ ನಮ್ಮಲ್ಲಿ ಸಿಗುತ್ತೆ. ಇವಾಗ ಅಟ್ ಪ್ರೆಸೆಂಟ್ ನಮ್ಮಲ್ಲಿ ಒಂದ್ ಎಸ್ ಕ್ಲಾಸ್ ಬೆಂಜ್ ಇದೆ, BMW ಇದೆ, ಇವೆಲ್ಲ ನಿಮ್ಗೆ ಆಲ್ಮೋಸ್ಟ್ ಆಕ್ಚುಯಲ್ ಪ್ರೈಸ್ ಬಂದ್ಬಿಟ್ಟು 1.35 CR ಒಂದೊಂದು ಗಾಡಿ 1,35,000 ಆಗುತ್ತೆ. ಆ ತರದ ನಮ್ಮಲ್ಲಿ ಇವಾಗ ಅಟ್ ಪ್ರೆಸೆಂಟ್ 2 ಗಾಡಿ ಸ್ಟಾಕ್ ಇದೆ, ಸೆಕೆಂಡ್ ಯೂಸ್ ಕಾರ್ಸ್. ಸರಿ ಸರ್, ತುಂಬಾ ಒಳ್ಳೆ. ಪ್ರತಿಯೊಂದು ಗಾಡಿಗಳು ಸಿಗುತ್ತೆ ಸರ್, ಇದು ಅದಂತೇನಿಲ್ಲ. ಮೈನ್ ಏನಂದ್ರೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್, ಬಂದ್ರೆ ಅವರು ಖಾಲಿ ಕೈಲಿ ಹೋಗಬಾರ್ದು, ಆ ತರ ಒಂದು ಸರ್ವಿಸ್ ನಮ್ಮಲ್ಲಿ ನಾವು ಇದು ಮಾಡ್ತೀವಿ. ಸರಿ ಸರ್, ತುಂಬಾ ಒಳ್ಳೆ ವಿಚಾರ ತಿಳಿಸ್ಕೊಟ್ರೆ. ಈಗ ಬನ್ನಿ, ನಿಮ್ಮ ಶೋರೂಮ್ ಅಲ್ಲಿ ಯಾವೆಲ್ಲ ಕಾರ್ಗಳಿದ್ದಾವೆ ತೋರಿಸ್ಕೊಡಿ. ಈ ಕಾರ್ ಬಂದು ಹೋಂಡಾ BRV 1.5 liter ಇಂಜಿನ್, ಡೀಸೆಲ್ ವೇರಿಯಂಟ್ ಇದು, 2016 ಮಾಡಲ್, ಸಿಂಗಲ್ ಓನರ್ ಆಗಿದೆ, ಲೈಫ್ ಟೈಮ್ ಟ್ಯಾಕ್ಸ್ ಇದೆ, ಇನ್ಶೂರೆನ್ಸ್ ಇದೆ, ಕಿಲೋಮೀಟರ್ ಬಂದು 60,000 ಚೇಂಜ್ ಓಡಿದೆ. ಇದರ ಫೀಚರ್ಸ್ ನೋಡೋದಾದ್ರೆ AC, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮು, ಪುಷ್ ಸ್ಟಾರ್ಟ್ ಬಟನ್ ಇದೆ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಇದೆ, ರೇರ್ AC ಸಿಗುತ್ತೆ, ಒಳ್ಳೆ ಲೆದರ್ ಸೀಟಿಂಗ್ ಇದೆ, ಟೈರ್ ಕೂಡ ತುಂಬಾ ಕಂಡೀಷನ್ ಆಗಿದೆ. ಬೆಲೆ ಬಂದು 8 lakh ಕೋಟ್ ಮಾಡ್ತಾ ಇದಾರೆ. ಖಂಡಿತ ಶೋರೂಮ್ನ ವಿಸಿಟ್ ಮಾಡಿ, ನೆಗೋಷಿಯೇಟ್ ಮಾಡಿ, ಒಳ್ಳೆ ಡಿಸ್ಕೌಂಟ್ ಅನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಈ ಕಾರ್ ಬಂದು ಮಾರುತಿ ಸುಜುಕಿಯ ವ್ಯಾಗನ್ ಆರ್ VXI 2009 ಮಾಡಲ್, ಸೆಕೆಂಡ್ ಓನರ್, ಲೈಫ್ ಟೈಮ್ ಟ್ಯಾಕ್ಸ್ ಇದೆ, ಇನ್ಶೂರೆನ್ಸ್ ಇದೆ, ಕಿಲೋಮೀಟರ್ ಬಂದು 32,000 ಓಡಿದೆ. ಇನ್ನು ಇದರ ಫೀಚರ್ಸ್ ನೋಡೋದಾದ್ರೆ, ಫ್ರಂಟ್ ಪವರ್ ವಿಂಡೋಸ್ ಇದೆ, ಮ್ಯೂಸಿಕ್ ಸಿಸ್ಟಮ್ ಇದೆ, ಒಳ್ಳೆ ಲೆದರ್ ಸೀಟಿಂಗ್ ಇದೆ, AC, ಟೈರ್ ಕೂಡ ತುಂಬಾ ಕಂಡೀಷನ್ ಆಗಿದೆ. ಬೆಲೆ ಬಂದು 2,75,000 ಕೋಟ್ ಮಾಡ್ತಾ ಇದಾರೆ. ಆಗ್ಲೇ ಹೇಳಿದಾಗೆ ಪ್ರತಿಯೊಂದು ಕಾರ್ ಮೇಲೂ ನೀವು ನೆಗೋಷಿಯೇಟ್ ಮಾಡಿ ಡಿಸ್ಕೌಂಟ್ ತಗೋಬಹುದು. ಈ ಕಾರ್ ಬಂದು ಹುಂಡೈನ ಜೆಟ್ಸ್ ಪೆಟ್ರೋಲ್ ವರ್ಷನ್, 2006 ಮಾಡಲ್, ಸಿಂಗಲ್ ಓನರ್ ಆಗಿದೆ, ಲೈಫ್ ಟೈಮ್ ಟ್ಯಾಕ್ಸ್ ಇದೆ, ಇನ್ಶೂರೆನ್ಸ್ ಇದೆ, ಕಿಲೋಮೀಟರ್ ಬಂದು 78,000 ಚೇಂಜ್ ಓಡಿದೆ. ಇದರ ಫೀಚರ್ಸ್ ನೋಡೋದಾದ್ರೆ AC, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ, ಸೀಟ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಮ್ಯಾಗ್ ವೀಲ್ ಕೂಡ ಸಿಗ್ತಾ ಇದೆ ಈ ಕಾರ್ಗೆ ನಿಮ್ಗೆ. ಬೆಲೆ ಬಂದು 2 lakh ಕೋಟ್ ಮಾಡ್ತಾ ಇದಾರೆ. ಇದನ್ನು ಕೂಡ ನೆಗೋಷಿಯೇಟ್ ಮಾಡಿ ಡಿಸ್ಕೌಂಟ್ ತಗೋಬಹುದು. ಸೊ ನಿಮ್ದು ಏನಾದ್ರೂ ಒಂದು ದೊಡ್ಡ ಫ್ಯಾಮಿಲಿ ಆಗಿದ್ದು ಒಂದು 7-seater ಕಾರ್ನ ಬಜೆಟ್ ಪ್ರೈಸಲ್ಲಿ ನೋಡ್ತಾ ಇದ್ರೆ, ಮಹೀಂದ್ರಾ ಕಡೆಯಿಂದ ಸ್ಕಾರ್ಪಿಯೋ ಇದೆ, ಡೀಸೆಲ್ ವೇರಿಯಂಟ್, 2007 ಮಾಡಲ್, ಸೆಕೆಂಡ್ ಓನರ್ ಆಗಿದೆ, ಲೈಫ್ ಟೈಮ್ ಟ್ಯಾಕ್ಸ್ ಇದೆ, ಇನ್ಶೂರೆನ್ಸ್ ಇದೆ, ಕಿಲೋಮೀಟರ್ ಬಂದು 82,000 ಓಡಿದೆ. ಇನ್ನು ಇದರ ಫೀಚರ್ಸ್ ನೋಡೋದಾದ್ರೆ AC ಸಿಗುತ್ತೆ, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ, ಒಳ್ಳೆ ಸೀಟ್ ಕವರ್ ಇದೆ, ಸೀಟ್ ಕವರ್ಗೆ ಮ್ಯಾಚ್ ಆಗುವಂತ ಕಾರ್ಪೆಟ್ ಕೂಡ ಸಿಗ್ತಾ ಇದೆ, ಟೈರ್ ಕೂಡ ತುಂಬಾ ಕಂಡೀಷನ್ ಆಗಿದೆ. ಇದರ ಬೆಲೆ ಬಂದು 4,75,000 ಕೋಟ್ ಮಾಡ್ತಾ ಇದ್ದಾರೆ.
ಈ ಕಾರ್ ಬಂದು ಹುಂಡೈನ ವರ್ನ ಡೀಸೆಲ್ ವೇರಿಯಂಟ್ 2007 ಮಾಡಲ್ ಸಿಂಗಲ್ ಓನರ್ ಆಗಿದೆ. ಲೈಫ್ ಟೈಮ್ ಟ್ಯಾಕ್ಸ್ ಇದೆ, ಇನ್ಶೂರೆನ್ಸ್ ಇದೆ. ಕಿಲೋಮೀಟರ್ ಬಂದು 74,000 ಓಡಿದೆ. ನೀವು ಇದರ ಫೀಚರ್ಸ್ ನೋಡೋದಾದರೆ ಎ ಸಿ ಪವರ್ ವಿಂಡೋಸ್ ಎಲ್ಲ ಸಿಗ್ತಾ ಇದೆ, ಸೀಟ್ ಕೂಡ ತುಂಬ ಕಂಡೀಷನ್ ಆಗಿದೆ, ಒಳ್ಳೆ ಅಲಾಯ್ ವೀಲ್ಸ್ ಕೂಡ ಇದೆ. ಬೆಲೆ ಬಂದು 200,000 ರೂಪಾಯಿ ಕೋಟ್ ಮಾಡ್ತಾ ಇದ್ದಾರೆ. ಸೊ ನೀವೇನಾದರೂ ಒಂದು ಒಳ್ಳೆ ಪ್ರೀಮಿಯಂ ವೆಹಿಕಲ್ ರೀತಿ ನೋಡ್ತಾ ಇದ್ರೆ 200,000 ಒಳಗಡೆ ಈ ಕಾರ್ನ ಕನ್ಸಿಡರ್ ಮಾಡ್ಬೋದು. ಸೊ ಈ ಕಾರ್ ಬಂದು ಶೆವರ್ಲೆಟ್ನ ಸ್ಪಾರ್ಕ್ ಎಲ್ ಟಿ ಮಾಡಲ್, 2011 ಮಾಡಲ್ ಇದು. ಸೊ ಇದರಲ್ಲಿ ನಿಮಗೆ ಪೆಟ್ರೋಲ್ ಜೊತೆಗೆ ಎಲ್ ಪಿ ಜಿ ಕೂಡ ಸಿಗ್ತಾ ಇದೆ. ಸಿಂಗಲ್ ಓನರ್ ಆಗಿದೆ, ಲೈಫ್ ಟೈಮ್ ಟ್ಯಾಕ್ಸ್ ಇದೆ, ಇನ್ಶೂರೆನ್ಸ್ ಇದೆ. ಕಿಲೋಮೀಟರ್ ಬಂದು 77,000 ಓಡಿದೆ. ಇದರ ಫೀಚರ್ಸ್ ನೋಡೋದಾದರೆ ಎ ಸಿ, ಮ್ಯೂಸಿಕ್ ಸಿಸ್ಟಮ್, ಪವರ್ ವಿಂಡೋಸ್ ಎಲ್ಲ ಸಿಗ್ತಾ ಇದೆ. ಸೀಟ್ ಕೂಡ ಚೆನ್ನಾಗಿದೆ, ಟೈರ್ ಕೂಡ ತುಂಬ ಕಂಡೀಷನ್ ಆಗಿದೆ. ಬೆಲೆ ಬಂದು 2.5 ಲಕ್ಷ ಕೋಟ್ ಮಾಡ್ತಾ ಇದ್ದಾರೆ. ಸೊ ಇನ್ನು ನಿಮ್ದೇನಾದರೂ ಒಂದು ಪುಟ್ಟ ಫ್ಯಾಮಿಲಿ ಆಗಿದ್ರೆ ಟಾಟಾ ಕಡೆಯಿಂದ ನ್ಯಾನೋ ಇದೆ, ಪೆಟ್ರೋಲ್ ವೇರಿಯಂಟ್, 2011 ಮಾಡಲ್, ಸಿಂಗಲ್ ಓನರ್ ಆಗಿದೆ, ಲೈಫ್ ಟೈಮ್ ಟ್ಯಾಕ್ಸ್ ಇದೆ, ಇನ್ಶೂರೆನ್ಸ್ ಇದೆ. ಕಿಲೋಮೀಟರ್ ಬಂದು ಕೇವಲ 18,000 ಓಡಿದೆ. ಸೊ ಇನ್ನು ಇದರ ಫೀಚರ್ಸ್ ನೋಡೋದಾದ್ರೆ ಎ ಸಿ ಸಿಗುತ್ತೆ, ಪವರ್ ಸ್ಟೇರಿಂಗ್ ಇದೆ, ಸೀಟ್ ಕವರ್ ಎಲ್ಲ ತುಂಬ ಚೆನ್ನಾಗಿದೆ, ಟೈರ್ ಕೂಡ ಕಂಡೀಷನ್ ಆಗಿದೆ. ಸೊ ಇದರ ಬೆಲೆ ಬಂದು ಕೇವಲ 115,000. ಸೊ ನೀವು ಏನಾದರೂ 100,000 ಆಸ್ಪಾಸ್ನಲ್ಲಿ ಒಂದು ಪುಟ್ಟ ಕಾರನ್ನಾದರೂ ನೋಡ್ತಾ ಇದ್ರೆ ಇದನ್ನು ಕನ್ಸಿಡರ್ ಮಾಡ್ಬೋದು. ಇನ್ನು ನೀವೇನಾದರೂ ಒಂದು ಕಡಿಮೆ ಬಜೆಟ್ಟಲ್ಲಿ ಒಂದು ಪ್ರೀಮಿಯಂ ಕಾರ್ ಏನಾದರೂ ನೋಡ್ತಾ ಇದ್ರೆ ಟೊಯೋಟೋ ಕಡೆಯಿಂದ ಕೊರೋಲಾ ಆಲ್ಟಿಸ್ ಇದೆ, ಪೆಟ್ರೋಲ್ ವೇರಿಯಂಟ್, 2010 ಮಾಡಲ್, ಸೆಕೆಂಡ್ ಓನರ್ ಆಗಿದೆ, ಲೈಫ್ ಟೈಮ್ ಟ್ಯಾಕ್ಸ್ ಇದೆ, ಇನ್ಶೂರೆನ್ಸ್ ಇದೆ. ಕಿಲೋಮೀಟರ್ ಬಂದು 120,000 ಓಡಿದೆ. ಸೊ ಇನ್ನು ಇದರ ಫೀಚರ್ಸ್ ಬಗ್ಗೆ ಹೇಳೋದಾದ್ರೆ ನಿಮಗೆ ಗೊತ್ತಿರ್ಬೋದು, ಪ್ರತಿಯೊಂದು ಇದೆ, ಏರ್ ಬ್ಯಾಗ್ಸ್ ಇದೆ, ಪವರ್ ವಿಂಡೋಸ್ ಇದೆ, ಒಳ್ಳೆ ಮ್ಯೂಸಿಕ್ ಸಿಸ್ಟಮ್ ಇದೆ, ಒಂದು ಒಳ್ಳೆ ಪ್ರೀಮಿಯಂ ಫೀಲ್ ಕೊಡುತ್ತೆ, ಸೀಟ್ ಕವರ್ ಕೂಡ ತುಂಬ ಲಕ್ಸುರಿ ಆಗಿದೆ, ಟೈರ್ ಕೂಡ ಕಂಡೀಷನ್ ಆಗಿದೆ. ಬೆಲೆ ಬಂದು 4,75,000 ಆಗುತ್ತೆ. ಖಂಡಿತ ಶೋರೂಮ್ನ ವಿಸಿಟ್ ಮಾಡಿ ಇನ್ನೂ ಕಡಿಮೆ ಬೆಲೆಗೆ ನೀವು ತಗೋಬೋದು. ಸೊ ಇನ್ನೊಂದು ಪ್ರೀಮಿಯಂ ವೆಹಿಕಲ್ ಆಟೋಮೆಟಿಕ್ನಲ್ಲಿ ನೀವೇನಾದರೂ ನೋಡ್ತಾ ಇದ್ರೆ ಫೋಕ್ಸ್ ಫೋಗನ್ ಕಡೆಯಿಂದ ಆಮಿಯೋ ಇದೆ, ಡೀಸೆಲ್ ವೇರಿಯಂಟ್, 2017 ಮಾಡಲ್, ಸಿಂಗಲ್ ಓನರ್ ಆಗಿದೆ, ಲೈಫ್ ಟೈಮ್ ಟ್ಯಾಕ್ಸ್ ಇದೆ, ಇನ್ಶೂರೆನ್ಸ್ ಇದೆ. ಕಿಲೋಮೀಟರ್ ಮಾತ್ರ ಕೇವಲ 32,000 ಓಡಿದೆ. ಇನ್ನು ಇದರ ಫೀಚರ್ಸ್ ನೋಡೋದಾದ್ರೆ ಎ ಸಿ, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇದೆ, ಸೀಟ್ ಕವರ್ ಎಲ್ಲ ತುಂಬಾ ಕಂಡೀಷನ್ ಆಗಿದೆ, ಟೈರ್ ಕೂಡ ತುಂಬಾ ಚೆನ್ನಾಗಿದೆ. ಬೆಲೆ ಬಂದು 720,000 ಕೋಟ್ ಮಾಡ್ತಾ ಇದ್ದಾರೆ. ಸೊ ನೀವೇನಾದ್ರೂ ಒಂದು ಬ್ಯಾಂಗ್ಳೂರ್ ಟ್ರಾಫಿಕ್ ನಲ್ಲಿ ಒಂದು ಆಟೋಮೆಟಿಕ್ ಕಾರ್ ಅನ್ನ ಪ್ರೀಮಿಯಂ ಲುಕ್ ನಲ್ಲಿ ಏನಾದರೂ ನೋಡ್ತಾ ಇದ್ರೆ ಈ ಕಾರನ್ನು ಕೂಡ ಕನ್ಸಿಡರ್ ಮಾಡ್ಬೋದು. ಇನ್ನು ಈ ಕಾರ್ ಬಂದು ಹುಂಡೈನ i20 ಮ್ಯಾಗ್ನಾ ವೇರಿಯಂಟ್, 2014 ಮಾಡಲ್, ಡೀಸೆಲ್ ವರ್ಷನ್ ಆಗಿದೆ, ಸಿಂಗಲ್ ಓನರ್ ಆಗಿದೆ, ಲೈಫ್ ಟೈಮ್ ಟ್ಯಾಕ್ಸ್ ಇದೆ, ಇನ್ಶೂರೆನ್ಸ್ ಇದೆ. ಕಿಲೋಮೀಟರ್ ಬಂದು 68,000 ಓಡಿದೆ. ಇನ್ನು ಇದರ ಫೀಚರ್ಸ್ ನೋಡೋದಾದ್ರೆ ಏರ್ ಬ್ಯಾಗ್ಸ್, ಎ ಸಿ, ಮ್ಯೂಸಿಕ್ ಸಿಸ್ಟಮ್, ಪವರ್ ಸ್ಟೇರಿಂಗ್ ಎಲ್ಲ ಇದೆ, ಸೀಟ್ ಕವರ್ ಕೂಡ ಚೆನ್ನಾಗಿದೆ, ಟೈರ್ ಕೂಡ ತುಂಬಾ ಕಂಡೀಷನ್ ಆಗಿದೆ. ಬೆಲೆ ಬಂದು 5,00,000 ಕೋಟ್ ಮಾಡ್ತಾ ಇದ್ದಾರೆ. ಸೊ ಈ ಕಾರ್ ಬಂದು ಹುಂಡೈನ i20 ಆಸ್ತಾ ವೇರಿಯಂಟ್, ಇದು ಟಾಪ್ ಎಂಡ್ ಆಗಿರುತ್ತೆ, 2017 ಮಾಡಲ್, ಸೆಕೆಂಡ್ ಓನರ್ ಆಗಿದೆ, ಲೈಫ್ ಟೈಮ್ ಟ್ಯಾಕ್ಸ್ ಇದೆ, ಇನ್ಶೂರೆನ್ಸ್ ಇದೆ. ಕಿಲೋಮೀಟರ್ ಬಂದು 32,000 ಓಡಿದೆ. ಇನ್ನು ಇದು ಟಾಪ್ ಎಂಡ್ ಆಗಿರೋದ್ರಿಂದ ಕಂಪ್ಲೀಟ್ ಫೀಚರ್ಸ್ ಸಿಗುತ್ತೆ ನಿಮಗೆ, ಎ ಸಿ ಆಗಿರ್ಬೋದು, ಪವರ್ ಸ್ಟೇರಿಂಗ್, ಎ ಬಿ ಎಸ್, ಏರ್ ಬ್ಯಾಗ್ಸ್, ಟಚ್ ಸ್ಕ್ರೀನ್, ಮ್ಯೂಸಿಕ್ ಸಿಸ್ಟಮ್, ಸೀಟ್ ಕವರ್ ಎಲ್ಲ ತುಂಬ ಚೆನ್ನಾಗಿದೆ, ಟೈರ್ ಕೂಡ ತುಂಬ ಕಂಡೀಷನ್ ಆಗಿದೆ. ಬೆಲೆ ಬಂದು 720,000 ಕೋಟ್ ಮಾಡ್ತಾ ಇದ್ದಾರೆ. ಈ ಕಾರ್ ಬಂದು ಫೋರ್ಡ್ ಕಂಪನಿಯ ಫೀಗೋ, ಡೀಸೆಲ್ ವೇರಿಯಂಟ್, 2011 ಮಾಡಲ್,
ಸೆಕೆಂಡ್ ಓನರ್ ಆಗಿದೆ, ಲೈಫ್ ಟೈಮ್ ಟ್ಯಾಕ್ಸ್ ಇದೆ, ಇನ್ಶೂರೆನ್ಸ್ ಇದೆ, ಕಿಲೋಮೀಟರ್ ಬಂದು 64,000 ಸಾವಿರ ಓಡಿದೆ. ಇದರ ಫೀಚರ್ಸ್ ನೋಡೋದಾದ್ರೆ ಎಸಿ, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ, ಸೀಟ್ ಕವರ್ ಕೂಡ ತುಂಬ ಚೆನ್ನಾಗಿದೆ, ಟೈರ್ ಕೂಡ ಕಂಡೀಷನ್ ಆಗಿದೆ. ಬೆಲೆ ಬಂದು 3.5 ಲಕ್ಷ ಕೊಟ್ಟು ಮಾಡ್ತಾ ಇದ್ದಾರೆ. ಸ್ನೇಹಿತರೆ ನೋಡಿದ್ರಲ್ಲ, ಈ ಸುದರ್ಶನ್ ಆಟೋಮೊಬೈಲ್ಸ್ ಕಾರ್ ಶೋರೂಮಲ್ಲಿ ಯಾವೆಲ್ಲ ಕಾರ್ಗಳಿದ್ದಾವೆ, ಎಷ್ಟು ವೆಲ್ ಮೇಂಟೈನ್ಡ್ ಆಗಿದೆ ಅಂತ ಕೂಡ ನೋಡಿದರೆ ಖಂಡಿತ ನೀವು ಕೂಡ ಇಲ್ಲಿ ಬಂದು ಟೆಸ್ಟ್ ಡ್ರೈವ್ ಮಾಡಿ ಕಾರ್ ಇಷ್ಟ ಆದರೆ ಖಂಡಿತ ತೊಗೋಬೋದು. ಸೊ ಇನ್ನು ಇವತ್ತಿನ ವೀಡಿಯೋ ಇಷ್ಟೇ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮನ್ನು ಸಪೋರ್ಟ್ ಮಾಡೋಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನೀವು ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ನಲ್ಲೂ ಕೂಡ ಫಾಲೋ ಮಾಡ್ಬೋದು, ಅಲ್ಲೂ ಕೂಡ ನಿಮಗೆ ಇನ್ಸ್ಟೆಂಟಾಗಿ ಅಪ್ಡೇಟ್ ಸಿಗ್ತಾ ಇರುತ್ತೆ. ಇನ್ನು ಈ ವಿಡಿಯೋ ಬಗ್ಗೆ ಏನೇ ಡೌಟ್ಸ್ ಇದ್ರು ಅಥವಾ ಸಜೆಷನ್ಸ್ ಇದ್ರು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಒಳ್ಳೆ ದಿನ ನೋಡಿ, ಒಳ್ಳೆ ದಿನ ಕೇಳಿ, ಒಳ್ಳೆ ದಿನ ಹಂಚಿ ಅಂತ ಹೇಳ್ತಾ ನಮಸ್ಕಾರ, ಟಾಟಾ.